ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಟೆಕ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋವನ್ನು ನೋಡುವ ಮೊದಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಒತ್ತಿರಿ. ವಿಮಾನದಲ್ಲಿ ಪ್ರಯಾಣ ಮಾಡುವ ಆಸೆ ಯಾರಿಗೆ ತಾನೇ ಇರುವುದಿಲ್ಲ ಹೇಳಿ. ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಒಮ್ಮೆಯಾದರೂ ವಿಮಾನದಲ್ಲಿ ಪ್ರಯಾಣ ಮಾಡುವ ಆಸೆ ಇದ್ದೇ ಇರುತ್ತದೆ. ಇನ್ನು ವಿಮಾನ ಪ್ರಯಾಣ ಮಾಡಬೇಕು ಅಂದರೆ ಕೈಯಲ್ಲಿ ತುಂಬ ಹಣ ಇರಬೇಕು ಅನ್ನುವುದು ಮಾತ್ರ ನಿಜ. ಹೌದು, ವಿಮಾನದಲ್ಲಿ ವಿದೇಶಗಳಿಗೆ ಪ್ರಯಾಣ ಮಾಡಬೇಕು ಅಂದರೆ ಕೈಯಲ್ಲಿ ತುಂಬ ಹಣ ಇರಬೇಕು ಮತ್ತು ಪಾಸ್ಪೋರ್ಟ್ ಹಾಗೆ ವೀಸಾ ಕೂಡ ಇರಬೇಕು. ಶ್ರೀಮಂತರಿಗೆ ವಿಮಾನ ಪ್ರಯಾಣ ಸುಲಭ, ಆದರೆ ಬಡವರಿಗೆ ವಿಮಾನ ಪ್ರಯಾಣ ತುಂಬಾ ವೆಚ್ಚದಾಯಕ ಎಂದು ಹೇಳಿದರೆ ತಪ್ಪಾಗಲ್ಲ. ಇನ್ನು ನಾವು ನೋಡಿರುವ ಎಲ್ಲ ವಿಮಾನಗಳಲ್ಲಿ ಕೇವಲ ಪೈಲಟ್ ಮಾತ್ರ ಇರದೆ ಅದರಲ್ಲಿ ಗಗನಸಖ್ಯರು ಕೂಡ ಇರುತ್ತಾರೆ. ಇನ್ನು ಹೆಚ್ಚಾಗಿ ವಿಮಾನಗಳಲ್ಲಿ ಗಗನಸಖ್ಯರಾಗಿ ಹೆಣ್ಣು ಮಕ್ಕಳೇ ಇರುತ್ತಾರೆ ಮತ್ತು ಗಂಡಸರು ಇರುವುದು ಬಹಳ ವಿರಳ. ವಿಮಾನ ಪ್ರಯಾಣ ತುಂಬಾ ಐಷಾರಾಮಿ ಜೀವನ ಆಗಿದೆ ಮತ್ತು ಅಲ್ಲಿ ಗಗನಸಖಿಯರು ಇರುತ್ತಾರೆ, ಹಾಗೆ ಅವರು ಪ್ರಯಾಣಿಸುವ ಪ್ರಯಾಣಿಕರನ್ನು ಬಹಳ ಚೆನ್ನಾಗಿ ನೋಡಿಕೊಳ್ಳುತ್ತಾರೆ. ಇನ್ನು ಗಗನಸಖಿಯರು ವಿಮಾನದಲ್ಲಿ ಪ್ರಯಾಣ ಮಾಡುವ ಪ್ರಯಾಣಿಕರನ್ನು ಎಷ್ಟೇ ಚೆನ್ನಾಗಿ ನೋಡಿಕೊಂಡರೂ ಕೂಡ ಈ ವಿಷಯವನ್ನು ಮಾತ್ರ ಯಾವುದೇ ಕಾರಣಕ್ಕೂ ಪ್ರಯಾಣಿಕರಿಗೆ ಹೇಳುವುದಿಲ್ಲ ಮತ್ತು ಬಹಳ ರಹಸ್ಯವಾಗಿ ಇಟ್ಟಿರುತ್ತಾರೆ. ಹಾಗಾದರೆ ಆ ವಿಷಯಗಳು ಯಾವುದು ಅನ್ನುವುದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾವು ನಿಮಗೆ ಈ ವಿಡಿಯೋದಲ್ಲಿ ಕೊಡ್ತೀವಿ. ಸೊ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹೌದು ಸ್ನೇಹಿತರೆ, ಹೆಚ್ಚು ಜನ ವಿಮಾನದಲ್ಲಿ ಬಿಸ್ನೆಸ್ ಕ್ಲಾಸ್ ವಿಭಾಗ ಅಂದರೆ ಗ್ರೇಟ್ ಅಂದುಕೊಳ್ಳುತ್ತಾರೆ, ಆದರೆ ಅಪಾಯ ಒದಗಿದಾಗ ಬಿಸ್ನೆಸ್ ಕ್ಲಾಸ್ ಪ್ರಯಾಣಿಕರು ಪಾರಾಗುವುದು ಬಹಳ ಕಷ್ಟ ಮತ್ತು ಎಮರ್ಜೆನ್ಸಿ ಎಕ್ಸಿಟ್ ಬಾಗಿಲು ತುಂಬಾ ದೂರದಲ್ಲಿ ಇರುತ್ತದೆ ಮತ್ತು ಈ ವಿಷಯದ ಬಗ್ಗೆ ಪ್ರಯಾಣಿಕರಿಗೆ ಕೂಡ ಯಾವುದೇ ಮಾಹಿತಿಯನ್ನು ಗಗನಸಖಿಯರು ಕೊಡುವುದಿಲ್ಲ. ಇನ್ನು ವಿಮಾನಗಳಿಗೆ ಅಪಾಯ ಬಂದಾಗ ಎಕಾನಮಿ ಕ್ಲಾಸ್ ವಿಭಾಗದಲ್ಲಿ ಪ್ರಯಾಣ ಮಾಡುವವರು ಬದುಕುಳಿಯುವ ಸಾಧ್ಯತೆ ತುಂಬಾ ಜಾಸ್ತಿ. ದೂರದ ಪ್ರಯಾಣವನ್ನು ಮಾಡುವಾಗ ವಿಮಾನವನ್ನು ಆಟೋ ಪೈಲಟ್ ಮೋಡ್ಗೆ ಹಾಕುವ ಪೈಲಟ್ಗಳು ಅಲಾರಾಮ್ ಇಟ್ಟುಕೊಂಡು ಸ್ವಲ್ಪ ಸಮಯ ನಿದ್ರೆಯನ್ನು ಮಾಡುತ್ತಾರೆ ಮತ್ತು ಇದನ್ನು ಯಾವುದೇ ಗಗನಸಖ್ಯರು ಪ್ರಯಾಣ ಮಾಡುವ ಪ್ರಯಾಣಿಕರಿಗೆ ಹೇಳುವುದಿಲ್ಲ. ಇನ್ನು ವಿಮಾನದಲ್ಲಿ ಪ್ರಯಾಣಿಕರಿಗೆ ಕೊಡುವ ಆಹಾರವನ್ನು ಗಗನಸಖ್ಯರು ಯಾವುದೇ ಕಾರಣಕ್ಕೂ ತಿನ್ನುವುದಿಲ್ಲ ಮತ್ತು ರಾತ್ರಿಯ ಸಮಯದಲ್ಲಿ ಆಗುವ ಕೆಲವು ಅನಾಹುತಗಳ ಬಗ್ಗೆ ಯಾವುದೇ ಮಾಹಿತಿಯನ್ನು ಕೊಡುವುದಿಲ್ಲ. ಇನ್ನು ಕೆಲವು ಗಗನಸಖ್ಯರಿಗೆ ಪ್ರಯಾಣಿಕರು ಟಿಪ್ಸ್ಗಳನ್ನು ನೀಡುತ್ತಾರೆ, ಆದರೆ ಟಿಪ್ಸ್ ತೆಗೆದುಕೊಂಡ ವಿಷಯವನ್ನು ಗಗನಸಖ್ಯರು ಎಲ್ಲಿಯೂ ಕೂಡ ಹೇಳುವುದಿಲ್ಲ. ಇನ್ನು ಸಂಬಳದ ವಿಚಾರಕ್ಕೆ ಬರುವುದಾದರೆ ಗಗನಸಖ್ಯರಿಗೆ ಸ್ವಲ್ಪ ಕಡಿಮೆ ಸಂಬಳ ಇರುತ್ತದೆ, ಆದರೆ ಸಂಬಳದ ವಿಚಾರವನ್ನು ಗಗನಸಖ್ಯರು ಎಲ್ಲಿಯೂ ಕೂಡ ಚರ್ಚೆ ಮಾಡುವ ಹಾಗೆ ಇಲ್ಲ. ಇನ್ನು ವಿಮಾನದಲ್ಲಿ ಸಿಗುವ ಆಹಾರವನ್ನು ಎಲ್ಲಿ ತಯಾರು ಮಾಡಲಾಗುತ್ತದೆ ಮತ್ತು ಉಳಿದ ಆಹಾರವನ್ನು ಏನು ಮಾಡಲಾಗುತ್ತದೆ ಅನ್ನುವುದರ ಬಗ್ಗೆ ಕೂಡ ಪ್ರಯಾಣಿಕರಿಗೆ ಮಾಹಿತಿಯನ್ನು ಕೊಡಲಾಗುವುದಿಲ್ಲ. ಸ್ನೇಹಿತರೆ, ವಿಮಾನಗಳ ಕುರಿತಾದ ಈ ಮಾಹಿತಿಯ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ನಮಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೂ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ.